ರಣಿ ಮೈಪಾಲ್ ನೇತ್ರಾವತಿ ಸೀರಿಯಲ್ ಆಕ್ಟರು, ಅವ್ರು ಬಂದು ನನಗೆ ಫೇಸ್ಬುಕ್ ಇಂದ ಪರಿಚಯ ಆದರು. ಜನವರಿ ಎಂಡು ಫೆಬ್ರವರಿ ಫಸ್ಟ್ ವೀಕು ಹಲೋ ಹಾಯ್ ಅಂತ ನಮ್ಮದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ವಿ ಯೂಸ್ ಟು ಗೋ ಅರೌಂಡ್ ಅಂಡ್ ಆಲ್, ಆಮೇಲೆ ಮನೆಗೆ ಬರ್ತಾ ಹೋಗ್ತಾ ಇದ್ದೆ ಎವ್ರಿ ಟೈಮ್. ಬಟ್ ಮೆಸೇಜಸ್ ಎಲ್ಲ ಅಪ್ಪ ಅಮ್ಮ ನೋಡ್ತಾರೆ ಅಂತ ಹೇಳಿ ವೆರಿ ಫ್ರೆಂಡ್ಲಿ ಮೆಸೇಜೇ ಹಾಕು ಅಂತ ಹೇಳ್ತಿದ್ದ. ಯಾವಾಗ ಪರಿಚಯ ಆಗಿದ್ದ ಅವರು? ಫೆಬ್ರವರಿ ಫಸ್ಟ್ ವೀಕ್ ಅಂದ್ಕೊಳ್ಳಿ. ಓಕೆ, ಆ ಥರ ಆಗಿದ್ಮೇಲೆ ಅವ್ನು ಮನೆಗೆ ಬರ್ತೀನಿ ಅಂತ ಹೇಳ್ದ. ಮನೆಗೆ ಬಂದ, ನನ್ನ ಜೊತೆಗೆ ಫಿಸಿಕಲ್ ರಿಲೇಷನ್ಶಿಪ್ನು ಆದ. ಫಿಸಿಕಲ್ ರಿಲೇಷನ್ಶಿಪ್ ಆಗ್ತಾ ಆಗ್ತಾ ನಾವು ಜೊತೆಗೇ ಇದ್ವಿ, ಬರ್ತಾ ಹೋಗ್ತಾ ಇತ್ತ ಮನೆಗೆ. ಆಮೇಲೆ ನಾನು ಕನ್ಸೀವ್ ಆಗ್ದಾಗ ಅವ್ನು ಹೇಳಿದಾಗ ಅಬಾರ್ಷನ್ ಮಾಡ್ಕೊ ಅಂತ ಹೇಳ್ದ. ನಾನು ಅಬಾರ್ಷನ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ತುಂಬ ಟಾರ್ಚರ್ ಕೊಟ್ಟ. ನಾನು ಅಬಾರ್ಷನ್ ಮಾಡಲ್ಲ ಅಂತ ಹೇಳಿದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ. ಪೊಲೀಸ್ ಸ್ಟೇಷನ್ ಹೋದಾಗ ಅಲ್ಲಿ ಅವರು ಪೊಲೀಸ್ ಅವ್ರು ಹೇಳಿದ್ರು, ನೀವು ಕಂಪ್ಲೇಂಟ್ ಕೊಡಿ, ಇಲ್ಲ ನೀವು ಏನು ಮಾಡ್ತೀರಿ ನಿಮ್ಮ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ರು. ಸೊ ಇವನು ಆಯಿತು, ನಾನು ಮದುವೆ ಆಗ್ತೀನಿ, ನಮ್ಮ ಅಪ್ಪ ಅಮ್ಮನ ಕನ್ವಿನ್ಸ್ ಮಾಡ್ತೀನಿ ಅಂತೇಳಿ ನಾಳೆ ಮದುವೆ ಆಗೋಣ ಅಂತ ಹೇಳ್ದ. ಇಲ್ಲ ನನಗೆ ಗೊತ್ತಿಲ್ಲ, ನಂಗೆ ಮದುವೆ ಇವಾಗ, ನೀನು ಐ ಕೆನಾಟ್ ಟ್ರಸ್ಟ್ ಯು ಅಂತ ಹೇಳಿದೆ. ಅದಕ್ಕೆ ದೇವಸ್ಥಾನದ ಪಕ್ಕದಲ್ಲಿ ಕರ್ಕೊಂಡು ಹೋಗಿ ಮದುವೆ ಆದ. ನಾಳೆ ಬೆಳಿಗ್ಗೆ ಬಂದು ರಿಜಿಸ್ಟರ್ ಆಗೋಣ ಅಂತಲೂ ಹೇಳ್ದ. ಯಾವಾಗ ಮದುವೆ ಆಗಿದೆ ಮೇಡಮ್? 15th June 2024 ಸಾಯಂಕಾಲ 8 ಗಂಟೆಗೆ ಶಿವನ ದೇವಸ್ಥಾನ ಆರ್ ಟಿ ನಗರದಲ್ಲಿ. ಓಕೆ, ಆಮೇಲೆ ಮದುವೆ ಆಗಿದ್ಮೇಲೆ ನೆಕ್ಸ್ಟ್ ಡೇ ಒಂದು ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ನಾನು ನಿನ್ನ ಗಂಡ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಒಂದು ರೆಕಾರ್ಡಿಂಗ್ ನಿಮ್ಗೆ ಕೊಡ್ತೀನಿ. ಆಮೇಲೆ ಹೀ ಸ್ಟಾರ್ಟೆಡ್ ಡಾಮಿನೇಟಿಂಗ್ ಮಿ. ಡಾಮಿನೇಟ್ ಮಾಡ್ತಾ ಮಾಡ್ತಾ ಇವನು ಟೈಮ್ ಕೊಡು, ನಮ್ಮ ಅಪ್ಪ ಅಮ್ಮನೆಲ್ಲ ಒಪ್ಪಿಸ್ತೀನಿ, ಈ ಮಗು ಅಬಾರ್ಷನ್ ಮಾಡ್ಕೋ, ಬೇರೆ ಮಗು ಮಾಡ್ಕೊಳ್ಳೋಣ, ಫ್ಯಾಮಿಲಿ ಸ್ಟಾರ್ಟ್ ಮಾಡೋಣ, ನೀನೇನು ಗಲಾಟೆ ಮಾಡ್ಕೊಬೇಡ, ನೀನೇನು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದ. ನಾನು ನಂಬಿದ್ದೆ ಅವನ್ನ. ನಂಬಿ ಆದಮೇಲೆ ಏನು ಮಾಡ್ದೆ, ಇವನು ದೀಕ್ಷಾ ಅಂತ ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಮಂಗಳೂರಿಗೆ ಹೋಗಿ, ಅವ್ರ ಅಪ್ಪ ಅಮ್ಮನ ಸಮೇತ ಹೋಗಿ. ಯಾವಾಗ ಎಂಗೇಜ್ಮೆಂಟ್ ಆಯಿತು? ನಾನು ಮದುವೆ ಆಗಿದ್ಮೇಲೆ 8 ದಿನ 10 ದಿನವೂ ಆಗಿದೆ. ಓಕೆ, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ. ಸೊ ಆ ಟೆನ್ಷನಲ್ಲಿ ನಾನು ಇವನು ಇವ್ರ ಅಪ್ಪ ಅಮ್ಮನ ಕಾಲ್ ಮಾಡಿ ಕೇಳಿದೆ ಎಲ್ಲಿದ್ದಾರೆ ಅಂತೇಳಿ. ಇಲ್ಲ ನನಗೆ ಗೊತ್ತಿಲ್ಲ, ನಾವು ಅವ್ರ ಜೊತೆಗೆ ಕಟ್ ಆಫ್ ಮಾಡಿಬಿಟ್ಟಿದ್ವಿ, ನಮಗೇನು ಗೊತ್ತಿಲ್ಲ ಅಂತೇಳಿ. ಬಟ್ ಅವ್ರು ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಆಮೇಲೆ ಏನಾಯಿತು, ನನಗೆ ಎಂಗೇಜ್ಮೆಂಟ್ ಗೊತ್ತಾಗಿದ್ಮೇಲೆ ಥ್ರೂ ಸಮ್ ಸೋರ್ಸ್ ನನಗೆ ಗೊತ್ತಾಯಿತು ಎಂಗೇಜ್ಮೆಂಟ್ ಮಾಡ್ಕೊಂಡು ಇವನು ಇಲ್ಲಿ ವಿಜ್ಞಾನ ನಗರಲ್ಲಿ ಇದ್ದಾನೆ ಅಂತೇಳಿ ನನಗೆ ಒಬ್ಬರು ಹೇಳಿದ್ರು. ನಾನು ತುಂಬ ದಿನದಿಂದ ಇಲ್ಲಿ ಬಂದು ಹುಡುಕ್ತಾ ಇದ್ದೆ ಎಲ್ಲಿದ್ದಾನೆ ಅಂತೇಳಿ. ಅವ್ರ ಮನೆ ಸಿಕ್ಕಿದ್ಮೇಲೆ ನಾನು ಹೋದೆ, ಸ್ಟ್ರೇಟ್ ಫಾರ್ವರ್ಡ್ ನುಗ್ಗಿದೆ. ಯಾಕೆ ನನ್ನ ಜೊತೆಗೆ ಈ ಥರ ಮಾಡಿದೆ, ನಾನು ಪ್ರೆಗ್ನೆಂಟ್ ಇದ್ದೀನಿ, ನೀನು ಯಾರು ಹೇಳಿದ ನನ್ನ ಮದುವೆಯಾಗಿ ನನ್ನ ಲೈಫ್ ಸ್ಪಾಯ್ಲ್ ಮಾಡೋಕ್ಕೆ. ಕಾನೂನು ಅವ್ರು ಕೋರ್ಸ್ ತಗೋತಾ ಇದ್ರು, ಏನು ಮಾಡಬೇಕು ಮಾಡೋಣ ಅಂತೇಳಿ. ಯಾವಾಗ ಯಾವಾಗ ಬೇಕೋ ಅವ್ನು ವೀಡಿಯೋ ತೆಗಿತಾ ಇದ್ದೆ, ಯಾವಾಗ ಯಾವಾಗ ಬೇಡೋ ಆ ಥರ ಮಾಡ್ತಿದ್ದೆ. ಈ ಥರ ಕೈನಲ್ಲಿ ಗಾಯ ಮಾಡಿ ಇಲ್ಲೆಲ್ಲ ಸ್ಟಿಚಸ್ ಬಂದು ಒಡೆಯೋ ಟೈಮಲ್ಲಿ ವೀಡಿಯೋ ಎಲ್ಲ ಆಫ್ ಮಾಡ್ತಿದ್ದ. ನನ್ನ ತಳ್ಳಿದ. ಅವರು ಮನೆಯಲ್ಲಿ ಸಿಂಗಲ್ ಬಿ ಎಚ್ ಕೆ, ಫಸ್ಟ್ ಟೈಮೇ ನಾನು ಹೋಗಿದ್ದೀವಿ ಇವತ್ತು ಅವ್ರ ಮನೆಗೆ. ಇಲ್ಲ, ಅವ್ರೊಬ್ಬರೇ ಇದ್ದ. ಸೊ ಬೇಕಂತ ವೀಡಿಯೋ ಮಾಡ್ತಾ ಇದ್ದ, ಅವ್ನಿಗೆ ಇಷ್ಟ ಬಂದಂಗೆ ಆಟ ಆಡ್ತಾ ಇದ್ದ ಅವನು. ಸೊ ಆಮೇಲೆ ಏನಾಯಿತು, ಅಲ್ಲಿ ಅವರು ಕಲ್ಲಿದೆಯಲ್ಲ, ಅದು ಕಿಚನ್ ಕಲ್ಲಿದೆಯಲ್ಲ, ಅದಕ್ಕೆ ನನಗೆ ತಗಲಿ 2 ಮಂತ್ಸ್ ಪ್ರೆಗ್ನೆನ್ಸಿಲಿ ನನಗೆ ಅಬಾರ್ಷನ್ ಸ್ಪಾಟಿಂಗ್ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನಿಲ್ಲಿ ಪೊಲೀಸವ್ರಿಗೆ ಕರೆದೆ ನಾನು ಪ್ರೆಗ್ನೆಂಟ್ ಇದ್ದೀನಿ ಸರ್ ಎಲ್ಲ ಹೇಳಿದೆ. ಎಚ್ ಎಲ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು ಅವ್ರನ್ನ. ಬಟ್ ನನಗೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳುವಾಗ, ನಮ್ಮ ಹತ್ರ ಇವತ್ತು ಲೇಡಿ ಕಾನ್ಸ್ಟೇಬಲ್ ಯಾರೂ ಇಲ್ಲ ಸೊ ಅಂತ ಹೇಳಿದ್ರು. ಫಸ್ಟ್ ನೀವು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ರು. ಸರ್ ನಾನು ಈ ಥರ ಪ್ರೆಗ್ನೆನ್ಸಿಯಲ್ಲಿ ಇದ್ದೀನಿ, ಐ ಕ್ಯಾನ್ ನಾಟ್ ಕಮ್ ಟು ಸ್ಟೇಷನ್ ಫಸ್ಟ್ ಅಂತ ಹೇಳಿದ ತಕ್ಷಣ ದೇ ಡಿಂಟ್ ಬಾದರ್ ಅಬೌಟ್ ಇಟ್. ಸೊ ನಾನೇ ನನ್ನ ಕಾರ್ ತಗೊಂಡು ಇಲ್ಲಿಗೆ ಬಂದು ಅಡ್ಮಿಟ್ ಆದೆ. ಫಸ್ಟ್ ನಾನು ವೀನಸ್ ಹಾಸ್ಪಿಟಲ್ ಪಕ್ಕದಲ್ಲೇ ಹೋದೆ. ಅವ್ರ ಹತ್ರ ಅಲ್ಲಿ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಅವ್ರು ಈ ಕಡೆ ಬರೋಕ್ಕೆ ಹೇಳಿದ್ರು ನನಗೆ. ಸೊ ಫ್ರಮ್ ದೇರ್ ಐ ಹ್ಯಾಡ್ ಟು ಡ್ರೈವ್ ಹಿಯರ್, ಬಿಕಾಸ್ ನನಗೆ ಏರಿಯಾ ಲೊಕೇಶನ್ ಯಾವುದೂ ಗೊತ್ತಿಲ್ಲ. ಅವ್ನು ನನಗೆ ಚಾಕು ಎತ್ಕೊಂಡು ಕತ್ತತ್ರ ಬರುವಾಗ ನಾನು ಇಲ್ಲಿ ಕೈ ಮಾಡಿರುವಾಗ ಇಲ್ಲಿ ತಗಲಿದ್ದೆ, ನನಗೆ ಇಲ್ಲಿ ತಗಲಿದ್ದೆ. ಆಮೇಲೆ ಈ ಮಾರ್ಕ್ಸ್ ಎಲ್ಲ ಅವ್ನ ಮನೇಲಿ ಫೋಕ್ ಇದೆ, ಅದನ್ನೆಲ್ಲ ಮಾಡಿದ್ದಾರೆ. ಆಮೇಲೆ ಹೇಳ್ತಾ ಇದ್ದಾನೆ ಪೊಲೀಸವ್ರಿಗೆ, ನಾನೇ ಮಾಡಿಕೊಂಡೆ, ಯಾರಾದರೂ ಹೆಂಗೆ ಮಾಡ್ಕೊಂಡ್ರೆ ಸರಿ ಫಾರೆನ್ಸಿಕ್ ಟೆಸ್ಟೇ ಹೋಗಲಿ ಬಿಡು ಅಂತ ಹೇಳಿದೆ ನಾನು. ಅವ್ರಿಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ ಬಿಡಿ ಅಂತ ಸುಮ್ಮನೆ ಆದೆ. ಆಮೇಲೆ ಅವ್ರ ಅಪ್ಪ ಅಮ್ಮ ಬರ್ತಾರೆ. ಅವ್ರ ಅಪ್ಪ ಅಮ್ಮ ಬಂದು ನಮ್ಮಗ ಹೊಡೆದ್ನಮ್ಮ ಅಂತ ಅವ್ರ ಅಮ್ಮ ಕೇಳಿದ್ರು. ನಾನು ಶಟ್ಟಪ್ಪ ಹೇಳಿದ್ರು, ನಾನು ನನಗೆ ಶಟ್ಟಪ್ ಅಂತ ಹೇಳಿದೆ ಅಂತ ಬೈತಾ ಇದ್ರು. ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಹಿಂಗೆ 3 ಜನನು ನಾಟಕ ಆಡ್ತಿದ್ರು, ಅಬಾರ್ಷನ್ ಮಾಡ್ಕೋ ಮಗು ಬೀಳಿಸು ಅಂತ ಹೇಳಿ. ಅಬಾರ್ಷನ್ ಮಾಡೋದು ಇಲ್ಲ, ಇಟ್ ಈಸ್ ಆಲ್ ವಿಮೆನ್ಸ್ ರೈಟ್, ದೇ ವಾಂಟ್ ಟು ಕೀಪ್ ದ ಬೇಬಿ ಆರ್ ನೋ, ಹೀ ಹ್ಯಾಸ್ ನೋ ರೈಟ್ಸ್. ಅನ್ವಾಂಟೆಡ್ ಕಿಟ್ ತಗೊಂಡು ಬಂದಿದ್ದ ನನ್ನ ಮನೆಗೆ, ಫೋರ್ಸ್ ಮಾಡ್ದ, ಅದೂ ಆ ಅನ್ವಾಂಟೆಡ್ ಕಿಟ್ಟು ಹಂಗೆ ಇದೆ. ದಟ್ ಆಲ್ಸೋ ಐ ಕ್ಯಾನ್ ಪ್ರೊಡ್ಯೂಸ್ ಇಟ್ ಫಾರ್ ಇಫ್ ಯು ವಾಂಟ್ ಫಾರ್ ಫಿಂಗರ್ ಪ್ರಿಂಟ್ಸ್. ಅವನ ಕೈ ಫಿಂಗರ್ ಪ್ರಿಂಟ್ಸೇ ಇದೆ.
ಅವನಿಗೆ ಯಾವಾಗ ನೋಡಿದ್ರು ಈ ಮಗು ಬೇಡ, ಇಟ್ ವಾಸ್ ನಾಟ್ ಲೈಕ್ ದಟ್, ಇಟ್ ವಾಸ್ ನಾಟ್ ಲೈಕ್ ದಿಸ್ ಅಂತ ಹೇಳ. ಸೆಕ್ಸ್ ನಾವೇನು ಮದುವೆ ಆಗಿಲ್ಲ, ಇಟ್ ಇಸ್ ನಾಟ್ ಅ ಪ್ರಾಸೆಸ್ ಅಂತ ಹೇಳ. ಪ್ರಾಸೆಸ್ ಇದೆಯೋ ಇಲ್ವೋ ಸೊ ನಿನಗೆ ಗೊತ್ತಿರ್ಬೇಕಲ್ಲ. ನೀನು ಮದುವೆ ಆಗಂಗಿಲ್ಲ ಅಂದರೆ ಇಫ್ ಐ ಆಮ್ ಕ್ಯಾರಿಂಗ್ ನೀನು ಕೇರ್ಫುಲ್ ಆಗಿರ್ಬೇಕಾಯ್ತು. ನನಗೆ ಕೇಳ್ತಾನೆ ನಾನೇ ಯಾಕೆ ಕೇರ್ಫುಲ್ ಆಗಿರ್ಬೇಕು, ನೀನೇ ಕೇರ್ಫುಲ್ ಆಗಿರ್ಬೇಕು ಅಂತಲೂ ಹೇಳಿದೆ ನಾನು. ಸೊ ಇವಾಗ ಮಗು ಆಗಿದೆ, ನಾನು ಅಬಾರ್ಟ್ ಮಾಡಲ್ಲ ಅಂತ ಹೇಳಿದೆ. ಬಟ್ ಇವತ್ತು ಅವ್ನು ನಾನು ನುಗ್ಗಿದೆ ಅವನ ಮನೆಗೆ ಮಾತಾಡೋಕ್ಕೆ, ಮಾತಾಡೋಕ್ಕೆ ಎಂಗೇಜ್ಮೆಂಟ್ ಆಗಿದೆ ಅಂತೇಳಿ ಅಗೇನ್ ಅವ್ನು ಡಿನೈ ಮಾಡಿದ್ದಾನೆ. ಬಟ್ ಇದು ಮಾತು ನಿಜ, ಅವ್ನು ಎಂಗೇಜ್ಮೆಂಟ್ ಆಗಿದ್ದಾನೆ. ಆ ಹುಡುಗಿ ಹತ್ರ ಎನಿ ಟೈಮ್ ಮಾತಾಡ್ತಾ ಇದ್ದಾನೆ ಅಂತಲೂ ನನಗೆ ವಿಷಯ ಗೊತ್ತಾಗಿದೆ. ಈ ವಾಂಟೆಡ್ ಅದಕ್ಕೆ ಎಮ್ ಸಿ ಪೆಟಿಷನ್ ಫೈಲ್ ಮಾಡಿ, ಐ ಎ ಫೈಲ್ ಮಾಡಿ ಅವ್ನು ನನ್ನ ಹತ್ರ ಬರಬಾರ್ದು ಎಲ್ಲಿನೂ ಅಂತ ಹೇಳಿ ಇದು ಮಾಡ್ಕೊಂಡಿದ್ದಾನೆ. ಬಟ್ ಎಂಡ್ ಆಫ್ ದ ಡೇ ನನ್ನ ಪ್ರೆಗ್ನೆನ್ಸಿನೂ ಹೋಯ್ತು ಅವನಿಂದ. ಇವಾಗ ಐ ಡೋಂಟ್ ಹ್ಯಾವ್ ಅ ಬೇಬಿ ಆಸ್ ವೆಲ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಟು ಡೂ ನೌ. ಐ ವಾಂಟ್ ಕೋರ್ಟ್ ಟು ಟೇಕ್ ಅ ಲೀಗಲ್ ಆ್ಯಕ್ಷನ್ ಅಗೇನ್ಸ್ಟ್ ಹಿಮ್. ಅಂಥದ್ದೇನಿಲ್ಲ. ಬಟ್ ಆಮೇಲೆ ಮದುವೆ ಆಗಿದ್ಮೇಲೆ ಆತನ ನಾಟಕ ಆಡೋಕ್ಕೆ ಶುರು ಮಾಡಿದೆ, ಜಸ್ಟ್ ಟು ಕೀಪ್ ಮೀ ಇನ್ ಪ್ರೆಷರ್, ಟೆನ್ಷನ್ ಕೊಡಕ್ಕೆ. ನನಗೆ ನನ್ನ ಫ್ರೆಂಡ್ಸ್ ಹತ್ರ ಮಾತಾಡಬಾರ್ದು, ಯಾರ ಹತ್ರ ಮಾತಾಡಬಾರ್ದು ಅಂತೇಳಿ. ದುಡ್ಡು ಏನಾದರೂ ಮೇಡಮ್ ಈಗ ನಿಮ್ಗೇನಾಗಬೇಕು? ಈಗ ನಿಮ್ಮ ನನಗೆ ನ್ಯಾಯ ಬೇಕು. ಇನ್ನೊಂದು ಹುಡುಗಿಗೆ ಆ ಥರ ಆಗಬಾರ್ದು. ಆ ದೀಕ್ಷಾ ಅಂತ ಹುಡುಗಿಗೂ ಈ ಥರ ಮಾಡಿದ್ದಾನೆ. ಇವಾಗ ಅವಳನ್ನ ಎಂಗೇಜ್ಮೆಂಟ್ ಮಾಡಿದ್ದಾನೆ, ಅದೇನು ಕತೆ ಅವ್ರದ್ದಾಗುತ್ತೋ ನನಗೆ ಗೊತ್ತಿಲ್ಲ. ಕಾವ್ಯ ಅಂತ ಇನ್ನೊಂದು ಹುಡುಗಿ ಜೊತೆ ಹುಡುಗಿನೂ ಸಂಬಂಧ ಇಟ್ಕೊಂಡಿದ್ದಾನೆ ಅವನು. ಅವ್ರ ಜೊತೆನೂ ಫಿಸಿಕಲ್ ಇದ್ದಾರೆ. ಅಕ್ಕಪಕ್ಕ ಮನೆಯವ್ರು ಹೇಳಿದ್ರು ಇವನು ಇಲ್ಲಿ ಬರ್ತಾ ಹೋಗ್ತಾ ತುಂಬ ಹುಡುಗಿ ಬರ್ತಾ ಇದ್ದಾರೆ, ಅದನ್ನು ನನಗೆ ಗೊತ್ತಾಯಿತು. ನನಗೆ ಇವನು ಯಾವಾಗಲೂ ನಿನ್ನ ಮನೆಯಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಇಂದ್ರಾನಗರ್ ಅಂತ ಹೇಳಿದ. ಬಟ್ ಇದು ವಿಜ್ಞಾನ್ ನಗರ್ ಇತ್ತು. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಇನ್ ದಿಸ್ ಪ್ರೆಗ್ನೆನ್ಸಿ. ಅವ್ರ ತಾಯಿನೂ ಒಂದು ಅಮ್ಮ ಆಗಿ ಇಟ್ ವಾಸ್ ನಾಟ್ ದಟ್ ಈ ಥರ ಮಾತಾಡಂಗೆ ಇರಲಿಲ್ಲ. ಅಟ್ಲೀಸ್ಟ್ ಅವ್ರ ವಿಮೆನ್ ಆಗಿ ಶಿಶು ಸ್ಟುಡ್ ಬೈ ಮೀ ಪ್ರೆಗ್ನೆನ್ಸಿಗಾದರೂ. ಈಗ ನೀವು ಫಸ್ಟ್ ನಾನು ಕಾಲ್ ಮಾಡಿದೆ, ಆಮೇಲೆ ಅವರು ಅವ್ರ ನಂಬರಿಂದ ಕಾಲ್ ಮಾಡಿದ್ರು ಸನ್ನಿ ಮಹಿಪಾಲ್. ಸೊ ಫಸ್ಟ್ ಬಂದ್ರು ಅಲ್ಲಿ ವಯಸ್ಸಾಳ ಬಂದ್ರು, ವಯಸ್ಸಾಳ ಬಂತು. ಅವ್ರು ಕರ್ಕೊಂಡೋಗಿ ಅಂತ ಹೇಳಿದ್ದೀನಿ, ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ನನಗೂ ಪೊಲೀಸ್ ಸ್ಟೇಷನ್ ಬರಕ್ಕೆ ಹೇಳಿದ್ರು. ನಾನು ಫಸ್ಟ್ ಹೇಳಿದೆ ಮೆಡಿಕಲ್ ಟ್ರೀಟ್ಮೆಂಟ್ ನಾನು ಮಾಡಿಸ್ಬೇಕಂತ ಹೇಳಿ. ನನಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಬ್ಲೀಡಿಂಗ್ ಸ್ಟಾರ್ಟ್ ಆಗುವಾಗ ನಾನು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಹಿಂಗೆ ಕೂತ್ಕೊಂಡಿದ್ದೆ ನಾನು. ಸೊ ಅವರು ಒಬ್ಬರು ಪೊಲೀಸರು ಇನ್ನುವರೆಗೂ ನನಗೆ ಫೋನು ಕೂಡ ಮಾಡಿಲ್ಲ ಕೇಳೋಕ್ಕೆ ಏನಾಯಿತು ಅಂತ ಹೇಳಿ. ಮೇಡಮ್ ಈಗ ಅವ್ರು ಏನು ಮೇಡಮ್ ಸನ್ನಿ ಮಹಿಪಾಲ್ ಏನಾಗಿದ್ರು, ಇವಾಗ ಏನು ಮಾಡ್ತಿದ್ದಾರೆ? ಇವಾಗ ಓಲಾ ಎಲೆಕ್ಟ್ರಿಕಲ್ಸ್ ಪ್ರಾಡಕ್ಟ್ ಮ್ಯಾನೇಜರ್ ಅಂತಿದ್ದಾರೆ. ಮೊದಲು ಏನು ಮಾಡ್ತಿದ್ರು? ಮೊದಲು ನೇತ್ರಾವತಿ ಸೀರಿಯಲಲ್ಲಿ ಸಮುದ್ರ ಅಂತ ಪಾತ್ರ ಮಾಡ್ತಿದ್ರು, ಮೇನ್ ರೋಲಲ್ಲಿ ಇದ್ರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.